ಎಲ್ರಿಗೂ ನಮಸ್ಕಾರ. ಹೊರಬಾನು ಬಹುತೇಕ ಗಾಳಿ ಇಲ್ಲದ ಬರಿದುದಾಣವಾಗಿದೆ. ಹೊರಬಾನು ಹೀಗೆ ಗಾಳಿ ಇಲ್ಲದ ವ್ಯಾಕ್ಯೂಮ್ ಅಂದರೆ ಬರಿದುದಾಣವಾಗಿರಲು ಗುರುತ್ವವೇ ಮುಖ್ಯ ಕಾರಣ. ನಮ್ಮ ಬ್ರಹ್ಮಾಂಡ ಬರಿದುದಾಣವಾಗಿರುವುದಕ್ಕೆ ಕಾರಣವನ್ನು ಪೂರ್ತಿಯಾಗಿ ಅರಿತುಕೊಳ್ಳುವ ಮುನ್ನ ನಾವು ಮೊದಲು ವ್ಯಾಕ್ಯೂಮ್ ಇಲ್ಲವೇ ಬರಿದುದಾಣ ಅಂದರೇನು ಎಂದು ತಿಳಿಯೋಣ. ಹಾಗಾದರೆ ವ್ಯಾಕ್ಯೂಮ್ ಅಂದರೇನು ಹಾಗೂ ನಮ್ಮ ಹೊರಬಾನು ಪೂರ್ತಿಯಾಗಿ ಗಾಳಿ ಇಲ್ಲದೆ ಬರಿದಾಗಿದೆಯೇ? ಈ ವಿಷಯದ ಕುರಿತು ಮಾತನಾಡುವಾಗ ನಮ್ಮ ಮನೆಗಳಲ್ಲಿ ಬಳಸುವ ವ್ಯಾಕ್ಯೂಮ್ ಕ್ಲೀನರ್ಗೆ ಹೋಲಿಸುವುದು ಬೇಡ. ಏಕೆಂದರೆ ಹೊರಬಾನಿಗೂ ಅದಕ್ಕೂ ತುಂಬಾ ವ್ಯತ್ಯಾಸವಿದೆ. ಮನೆಯನ್ನು ಚೊಕ್ಕಟಗೊಳಿಸುವ ವ್ಯಾಕ್ಯೂಮ್ ಕ್ಲೀನರ್ ನೆಲದಿಂದ ಮತ್ತು ನೆಲಹೊದಿಕೆಯಿಂದ ಕಸ ಮತ್ತು ಧೂಳನ್ನು ಬಹಳ ಚೆನ್ನಾಗಿಯೇ ತನ್ನೊಳಗೆ ಹೀರಿಕೊಳ್ಳುತ್ತದೆ. ಈ ಯಂತ್ರದೊಳಗೆ ಗಾಳಿಯ ಒತ್ತಡ ಕಡಿಮೆಯಾಗುವುದರಿಂದ ಹೆಚ್ಚು ಒತ್ತಡದ ಹೊರಗಿನ ಗಾಳಿ ಒಳಗೆ ತಳ್ಳಲ್ಪಟ್ಟು ಹೀರುವಿಕೆ ಉಂಟಾಗುತ್ತದೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಅನ್ನುವ ಬದಲಾಗಿ ಸಕ್ಷನ್ ಕ್ಲೀನರ್ ಅನ್ನುವುದು ಸರಿಯಾದ ಪದವೆನ್ನಬಹುದು. ಆದರೆ ಹೊರಬಾನಿನ ಬರಿದುದಾಣದ ಸ್ಥಿತಿ ಅಂದರೆ ವ್ಯಾಕ್ಯೂಮ್ ಇದಕ್ಕೆ ವಿರುದ್ಧವಾದುದು. ಬರಿದುದಾಣದಲ್ಲಿ ಹೆಸರೇ ಸೂಚಿಸುವಂತೆ ಯಾವುದೇ ವಸ್ತುಗಳು ಇರುವುದಿಲ್ಲ. ಹೊರಬಾನು ಹೆಚ್ಚು ಕಡಿಮೆ ಪೂರ್ತಿಯಾಗಿ ಗಾಳಿ ಇಲ್ಲದಿರುವುದು ಹೀರುವಿಕೆಯಿಂದಲ್ಲ, ವಸ್ತುಗಳಿಲ್ಲದೆ ಅದು ಬರಿದಾಗಿರುವುದರಿಂದ. ಹೊರಬಾನು ಬರಿದಾಗಿರುವುದರಿಂದ ಬಹಳ ಕಡಿಮೆ ಒತ್ತಡ ಉಂಟಾಗುತ್ತದೆ. ಹೊರಬಾನು ಹೇಗೆ ಬರಿದಾಗಿದೆಯೋ ಅದೇ ಸ್ಥಿತಿಯನ್ನು ಭೂಮಿಯ ಮೇಲೆ ಉಂಟುಮಾಡಲು ಆಗುವುದಿಲ್ಲ. ಆದರೆ ವಿಜ್ಞಾನಿಗಳು ಅರೆಬರಿದಾಗುವಿಕೆ ಎಂದು ಕರೆಯಲ್ಪಡುವ ಬಹಳ ಕಡಿಮೆ ಒತ್ತಡದ ವಾತಾವರಣವನ್ನು ಉಂಟುಮಾಡಬಲ್ಲರು. ವ್ಯಾಕ್ಯೂಮ್ ಕ್ಲೀನರ್ ಜೊತೆ ಹೋಲಿಕೆ ಮಾಡದಿದ್ದರೂ ಬರಿದುದಾಣದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳುವುದು ತುಸು ಕಷ್ಟವೇ ಸರಿ. ಏಕೆಂದರೆ ಅದು ನಮ್ಮ ಇರುವಿಕೆಯ ವಿಧಾನಕ್ಕೆ ವಿರುದ್ಧವಾದದ್ದು. ಮಾನವರಾಗಿ ನಾವು ಪಡೆಯುವ ಅನುಭವ ಬ್ರಹ್ಮಾಂಡದ ಬಲು ದಟ್ಟಣೆಯಿಂದ ಕೂಡಿದ ಭೂಮಿ ಎಂಬ ಸಣ್ಣದೊಂದು ತುಣುಕಿಗಷ್ಟೇ ಸೀಮಿತವಾಗಿದೆ. ಹಾಗಾಗಿ ನಮಗೆ ಬರಿದಾದ ಇಲ್ಲವೇ ಏನೂ ಇಲ್ಲದಿರುವಿಕೆಯನ್ನು ಅರಿತುಕೊಳ್ಳುವುದು ಬಹಳ ಕಷ್ಟವಾಗಬಹುದು. ನಮಗೆ ಭೂಮಿ ಮೇಲೆ ಸಹಜ ಎನಿಸುವುದು ಬಹುಪಾಲು ಬರಿದಾಗಿರುವ ಬ್ರಹ್ಮಾಂಡದ ಹಿನ್ನೆಲೆಯಲ್ಲಿ ಬಹಳ ಅಪರೂಪದ ಸಂಗತಿ. ಗುರುತ್ವದ್ದೇ ಅರಸತ್ವ. ಗುರುತ್ವ ಇಲ್ಲದೆ ಹೋಗಿದ್ದರೂ ಹೊರಬಾನು ಬಹುಮಟ್ಟಿಗೆ ಬರಿದಾಗಿಯೇ ಇರುತ್ತಿತ್ತು. ಬಾನವಿಜ್ಞಾನಿ ಕ್ಯಾಮರಾನ್ ಹಮೆಲ್ಸ್ ಅವರು ಹೇಳುವಂತೆ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಎಂದರೆ ಅದು ಹರಡಿರುವ ಹೇರಳವಾದ ಜಾಗವನ್ನು ತುಂಬುವಷ್ಟು ವಸ್ತುಗಳೇ ಇಲ್ಲ. ನಾಸಾದ ಪ್ರಕಾರ ಬ್ರಹ್ಮಾಂಡದ ಸರಾಸರಿ ದಟ್ಟಣೆ ಪ್ರತಿ ಘನ ಮೀಟರ್ಗೆ 5.9 ಪ್ರೋಟಾನ್ಗಳಾಗಿವೆ. ಪ್ರೋಟಾನ್ಗಳೆಂದರೆ ಪಾಸಿಟಿವ್ ಚಾರ್ಜ್ ಹೊಂದಿರುವ ಅಣುವಿನ ತಿರುಳಿನಲ್ಲಿರುವ ಒಂದು ಭಾಗ. ಬ್ರಹ್ಮಾಂಡದ ವಸ್ತುಗಳನ್ನು ಒಟ್ಟುಗೂಡಿಸುವ ಮೂಲಕ ಗುರುತ್ವವು ಬ್ರಹ್ಮಾಂಡದ ಕೆಲವು ಪ್ರದೇಶಗಳ ಬರಿದಾಗುವಿಕೆಯನ್ನು ಹೆಚ್ಚಿಸುತ್ತದೆ. ರಾಶಿ ಅಂದರೆ ಮಾಸ್ ಹೊಂದಿರುವ ಯಾವುದೇ ಎರಡು ವಸ್ತುಗಳು ಒಂದಕ್ಕೊಂದು ಸೆಳೆಯಲ್ಪಡುತ್ತವೆ, ಅದೇ ಗುರುತ್ವ. ಇನ್ನೊಂದು ಬಗೆಯಲ್ಲಿ ಹೇಳುವುದಾದರೆ ಒಂದು ವಸ್ತು ಇನ್ನೊಂದು ವಸ್ತುವಿನೊಂದಿಗೆ ಇರಲು ಇಷ್ಟಪಡುತ್ತದೆ. ಹೊರಬಾನಿನಲ್ಲಿ ಗುರುತ್ವವು ಹತ್ತಿರವಿರುವ ವಸ್ತುಗಳನ್ನು ಮತ್ತಷ್ಟು ಹತ್ತಿರ ತಂದು ಒಗ್ಗೂಡಿಸುತ್ತದೆ. ಇದರಿಂದ ಈ ಗುಂಪಿನ ಒಟ್ಟಾರೆ ರಾಶಿ ಹೆಚ್ಚಾಗುತ್ತದೆ. ರಾಶಿ ಹೆಚ್ಚಾದುದರಿಂದ ಅದು ಹೆಚ್ಚಿನ ಗುರುತ್ವದ ಬಲವನ್ನು ಉಂಟುಮಾಡಬಲ್ಲದು. ಇದರಿಂದ ಇನ್ನಷ್ಟು ವಸ್ತುಗಳನ್ನು ತನ್ನ ಗುಂಪಿಗೆ ಸೆಳೆಯಬಲ್ಲದು. ಆಗ ರಾಶಿ ಹೆಚ್ಚುತ್ತದೆ, ಅದರಿಂದ ಗುರುತ್ವದ ಸೆಳೆತ ಹೆಚ್ಚಿ ಮತ್ತೆ ರಾಶಿ ಹೆಚ್ಚುತ್ತದೆ. ಇದನ್ನು ಹತೋಟಿಯಲ್ಲಿಡುವುದು ಕಷ್ಟ. ಒಂದು ನೆಲೆಯ ಗುರುತ್ವ ಹೆಚ್ಚಿದಂತೆಲ್ಲ ಅದು ಹತ್ತಿರದ ವಸ್ತುಗಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತದೆ. ಆ ಎರಡು ವಸ್ತುಗಳ ನಡುವಿನ ಜಾಗ ಬರಿದಾಗಿ ಹೊರಬಾನಿನಲ್ಲಿ ಬಾನ ಬರಿದುದಾಣ ಎಂದು ಕರೆಯಲ್ಪಡುವ ನೆಲೆ ಉಂಟಾಗುತ್ತದೆ. ಆದರೆ ಈಗ ಬರಿದಾಗಿರುವಂತೆ ಕಾಣುವ ಬ್ರಹ್ಮಾಂಡ ಹುಟ್ಟುವಾಗ ಹೀಗಿರಲಿಲ್ಲ. ದೊಡ್ಡ ಹಿಗ್ಗುವಿಕೆಯ ಘಟನೆ ಅಂದರೆ ಬಿಗ್ ಬ್ಯಾಂಗ್ ಆದ ಬಳಿಕ ಹೊರಬಾನಿನಲ್ಲಿ ವಸ್ತುಗಳು ಮಂಜು ಕವಿದಂತೆ ಒಂದೇ ಹದದಲ್ಲಿ ಹರಡಿಕೊಂಡಿದ್ದವು. ಹೀಗೆ ಹರಡಿದ ವಸ್ತುಗಳನ್ನು ಗುರುತ್ವವು ಮುಂದಿನ ಹಲವು ಕೋಟಿ ವರ್ಷಗಳಲ್ಲಿ ಒಂದುಗೂಡಿಸುತ್ತಾ ಬಾನಬಂಡೆಗಳು, ಗ್ರಹಗಳು, ನಕ್ಷತ್ರಗಳು, ಸೂರ್ಯ ವ್ಯವಸ್ಥೆಯ ಇತರ ಕಾಯಗಳು, ಗ್ಯಾಲೆಕ್ಸಿಗಳು, ಹೀಗೆ ಹಲವು ಬಾನಕಾಯಗಳು ಹೊಮ್ಮುವಂತೆ ಮಾಡಿದೆ. ಇದರಿಂದಾಗಿ ಬಾನಕಾಯಗಳ ನಡುವಿನ ಜಾಗ ಬರಿದಾಗಿ ಹೋಗಿದೆ. ಹೀಗಿದ್ದರೂ ಹೊರಬಾನಿನ ಬರಿದಾಗುವಿಕೆ ಕೂಡ ಪೂರ್ತಿ ಬರಿದು ಬಯಲು ಅನ್ನಲಾಗದು. ಗ್ಯಾಲೆಕ್ಸಿಗಳ ನಡುವೆ ಪ್ರತಿ ಘನ ಮೀಟರ್ನಲ್ಲಿ ಒಂದಕ್ಕಿಂತ ಕಡಿಮೆ ಅಣುವಿದೆ. ಅಂದರೆ ಇವುಗಳ ನಡುವಿನ ಜಾಗ ಪೂರ್ತಿಯಾಗಿ ಬರಿದಾಗಿಲ್ಲ. ಈ ಜಾಗದಲ್ಲಿ ಭೂಮಿ ಮೇಲಿನ ಪ್ರಯೋಗ ಮನೆಯಲ್ಲಿ ಮಾನವರು ಉಂಟುಮಾಡಬಲ್ಲ
ಯಾವುದೇ ಬರಿದುದಾಣಕ್ಕಿಂತ ತುಂಬ ಕಡಿಮೆ ವಸ್ತುವಿದೆ ಅಂತ ಮಾತ್ರ ಹೇಳಬಹುದು. ಮುಂದೆಯೂ ನಮ್ಮ ಬ್ರಹ್ಮಾಂಡವು ಹಿಗ್ಗುತ್ತಲೇ ಇರುತ್ತದೆ. ಹೊರಬಾನಿನ ಬಹಳಷ್ಟು ಪಾಲು ಹೀಗೆ ಬರಿದಾಗಿಯೇ ಉಳಿಯುತ್ತದೆ. ಬ್ರಹ್ಮಾಂಡದ ವಿಷಯಗಳನ್ನು ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.